ಸಿನಿಮಾದಲ್ಲಿ ಆ ವಿಷಯ ಅವ್ರು ಎಷ್ಟು ಹೇಳಿದಾರೋ ಗೊತ್ತಿಲ್ಲ, ನಮ್ಮಂತೂ ಗೊತ್ತಿಲ್ಲ, ಅವರು ಹೇಳಿದ್ದಾರೋ ಇನ್ನೂ ಗೊತ್ತಿಲ್ಲ, ಅವ್ರಿಗೆ ಹೇಳಬೇಕು ಅಂತ ಇಷ್ಟ ಇದೆಯಲ್ಲೋ ಗೊತ್ತಿಲ್ಲ, ಗ್ಲ್ಯಾಮರ್ ಸಿನಿಮಾದಲ್ಲಿ ಸುಮ್ಮನೆ ತೇಲಿಸಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಆದರೂ ಆ ಟೈಟ್ಲ್ ಇದೆಯಲ್ಲ, ಆ ಟೈಟ್ಲು ಒಂದು ಚರಿತ್ರೆ, ಒಂದು ಧ್ವನಿ, ಒಂದು ಪ್ರತಿಭಟನೆ, ಅದನ್ನು ಆ ಟೈಟ್ಲ್ ಹೇಳುತ್ತೆ. ಇಂದ್ರಜಿತ್ಗೆ ಇಪ್ಪತ್ತು ವರ್ಷದ ಹಿಂದೆ ಒಂದು ಸಿನಿಮಾ ಹಿಟ್ ಆಗುತ್ತೆ, ಅದೇ ಕಲಾವಿದರನ್ನ ಒಂದು ವೇದಿಕೆ ಸೃಷ್ಟಿ ಮಾಡಿ ಇವತ್ತು ಮತ್ತೆ ಮಗನ್ನ ನಿಂತಿದ್ದು ತುಂಬಾ ಅಪ್ರೂವ ಒಳ್ಳೇದೆ, ಒಳ್ಳೆ ತಾನೆ. ಈಗ ತಾನು ಬೆಳೆದಿದ್ದ ಹೇಗೆ, ಯಾರು ನಮ್ಮನ್ನು ಬೆಳೆಸಿದ್ರು ಅದನ್ನ ನೆನೆಸ್ಕೊಂಡಿದ್ದಾರೆ, ಅವರೆಲ್ಲ ಕರೆಸಿದ್ದಾರೆ, ಚೆನ್ನಾಗಿದೆ, ಅದನ್ನ ನೋಡೋಕ್ಕೆ ಚೆನ್ನಾಗಿತ್ತು. ನನ್ನ ಕೈಯಿಂದ ಅವರಿಗೆಲ್ಲ ಗೌರವ ಸಲ್ಲಿಸಿದ್ದಾರೆ. ನಮ್ಮನ್ನು ಬೆಳೆಸಿದ್ದು ಮೇಷ್ಟ್ರು, ಯಾಕಂದರೆ ಒಬ್ಬ ಅನುಭವಸ್ಥ ಇಂಡಸ್ಟ್ರಿಗೆ ಬಂದವನೇ ಇವನಿಂದ ಏನೇನೋ ಅಪಾಯ ಇದೆ ಅಂತ ಮೇಷ್ಟ್ರು ಪಟ್ಟು ಬರೆದರು. ಆಮೇಲೆ ನಾವು ಪ್ರೂವ್ ಮಾಡ್ತಾ ಹೋದ್ವಿ, ಅಂದರೆ ಕನ್ನಡವನ್ನು ಬಿಡದೆ, ಉದ್ಯಮವನ್ನು ಬಿಡದೆ, ಸಂಗೀತವನ್ನು ಬಿಡದೆ ಕೆಲಸ ಮಾಡಿದ್ವಿ. ಆಮೇಲೆ ಮೇಷ್ಟ್ರು ಒಂದು ಕಾಲಮ್ನಲ್ಲಿ ಬೇರು ಬಿಡುತ್ತಿರುವ ಹಂಸಲೇಖ ಅಂತ ಬಂದ, ಅಂದರೆ ಮೊದಲು ತಿದ್ದಿ ವಿಶ್ಲೇಷಿಸಿ ಇವನು ಗಟ್ಟಿ ಧನ ಇಲ್ವ ಅಂತ ನೋಡಿ ನಮಗೆ ಇಲ್ಲಿ ಮುದ್ರೆ ಹೊತ್ತಿದ್ದಾರೆ. ಅವ್ರು ನಮ್ಮನ್ನು ಕಾಪಾಡಿದ್ರು, ನಾವು ಇಲ್ಲಿ ಬೆಳೆದ್ವಿ, ದಷ್ಟಪುಷ್ಟವಾಗಿ ಬೆಳೆದಿದ್ದೀವಿ. ನಮಗಿನ್ನೇನು ಕೆಲಸ, ಯಾರು ಬೆಳೀತಿರ್ತಾರೋ ಅವ್ರು ಬೆನ್ ತಟ್ಟೋದು ಅಷ್ಟೇ. ಬೆಳೆದವರೆಲ್ಲ ಇವತ್ತು ರಾಜ್ಯ ಬಿಟ್ಟು ಭಾಷೆ ಬಿಟ್ಟು ಆರ್ತಾ ಇದ್ದಾರೆ, ಎಲ್ಲೋಗ್ತಾರೆ, ಹೋದ್ಮೇಲೆ ಬಂದೇ ಬರ್ತಾರೆ. ಅಲ್ಲಪ್ಪ, ನಾಸಾದಲ್ಲಿ ಕರ್ನಾಟಕದ ಒಬ್ಬ ಸೈಂಟಿಸ್ಟ್ ಇರ್ತಾನೆ, ಅವನು ಚಂದ್ರಲೋಕ ಇಂದ್ರಲೋಕ ಎಲ್ಲ ಮಾತಾಡ್ತಾನೆ. 70 ವಯಸ್ಸಾದ ತಕ್ಷಣ ಏ ನಮ್ಮ ಊರಿಗೆ ಹೋಗೋಣ ನಡಿ, ಅಲ್ಲಿ ಚಾವುಡಿ ಇದ್ದಾಳೆ, ಅಲ್ಲೊಂದು ಮಾಸ್ತಿಕಲ್ಲಿದೆ, ನಮ್ಮ ತಿಥಿ ಅಂತ ಹೇಳ್ಕೊಂಡು ಇಲ್ಲಿ ಬರ್ತಾರೆ. ಎಲ್ಲೋದ್ರೂ ಹುಟ್ಟಿದೂರು ಬರಲೇಬೇಕು. ಸೊ ಈ ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಬಂದಾಗಿಂದಲೇ, ಅಂದ್ರೆ ನಮ್ಮ ಕರ್ನಾಟಕ ಸಿನಿಮಾಗಳ ಹೀರೋಗಳು ಸೊ ಕೆಲವು ಸೂಪರ್ ಸ್ಟಾರ್ಗಳು ಅಂತ ಅನಿಸ್ಕೊಂಡ್ರು, ಬರೀ ಪ್ಯಾನ್ ಇಂಡಿಯಾ ಮಾಡ್ತಾ ಇರೋದ್ರಿಂದನೇ ಸಿನಿಮಾಗಳ ಸಂಖ್ಯೆ ಅವರು ಮಾಡ್ತಿರೋ ಸಂಖ್ಯೆ ಕಮ್ಮಿ ಆಗ್ತಿರೋದು, ಮತ್ತೆ ಕನ್ನಡ ಸಿನಿಮಾ ಎಲ್ಲೋ ಒಂದ್ ಕಡೆ ಅದರಿಂದ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರೋದು ಅಂತ. ಸ್ವಲ್ಪ ಏನು ಬೇಕಾದಷ್ಟು ಪ್ರಾಬ್ಲಮ್ ಆಗಿದೆ, ಎರಡು ತಪ್ಪಿದೆ. ನಮ್ಮ ಚೇಂಬರ್ನವರು ನಾವು ಕೂತ್ ಕಡೆ ಎಲ್ಲ ಬರುತ್ತೆ ಅಂತ ಅವ್ರು ತಿಳ್ಕೊಂಡವ್ರೆ. ಆದರೆ ಚೇಂಬರ್ ಕೆಲಸ ಏನು ಅಂದರೆ, ಇವತ್ತು ಇಂದ್ರಜಿತ್ ಮಾಡಿದ್ರಲ್ಲ, ತಾವು ಬೆಳೆದವ್ರನ್ನ ಅಲ್ಲಿ ಸನ್ಮಾನಿಸಿದ್ರಲ್ಲ, ಚೇಂಬರ್ ಕೂಡ ಅದೇ ಮಾಡಬೇಕು. 200-250 ಡೈರೆಕ್ಟರ್ಸ್ ಇವತ್ತು ಕೆಲಸ ಮಾಡ್ತಾಯಿದ್ದಾರೆ, ಅವ್ರನ್ನೆಲ್ಲ ತಮ್ಮ ತೆಕ್ಕೆಗೆ ತಗೊಳ್ಬೇಕು, ಅವ್ರನ್ನ ಗೌರವಿಸ್ಬೇಕು, ಅವ್ರನ್ನ ಸನ್ಮಾನಿಸ್ಬೇಕು, ಅವ್ರ ಬೆನ್ ತಟ್ಟಬೇಕು, ಅವರ ಸಮಸ್ಯೆಗಳನ್ನು ಕೇಳಬೇಕು. ಯಾಕೆ ಅವರು ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಚಲನಚಿತ್ರಗಳು ಇದು ರಂಗಮಂದಿರಗಳು ಸಿಗ್ತಾ ಇಲ್ಲ ಅಂತ ಅವ್ರಿಗೆ ಪರಿಹಾರ ಕೊಡಬೇಕು. ಇವೆಲ್ಲ ಕೆಲಸ ಮಾಡಿದ್ರೆ ಚಿಕ್ಕ ಚಿಕ್ಕ ಚಿತ್ರಗಳಿಗೆ ಜನಗಳು ಬರ್ತಾರೆ, ಬರಲ್ಲ ಅಂತಲ್ಲ. ಏಕಾಏಕಿ ದೊಡ್ಡ ಸಿನಿಮಾದವರು ಚಿತ್ರಗಳಿಗೆ ಚಿತ್ರಗಳನ್ನು ಕೊಡಲಿಲ್ಲ ಅಂತ ಮಟ್ಟಕ್ಕೆ, ಜೊತೆಗೆ ನಂಬರ್ ಆಫ್ ಫಿಲ್ಮ್ಸ್ ಜಾಸ್ತಿ ಆಗಿದ್ದಕ್ಕೆ ಸ್ವಲ್ಪ ದಿವಸ ಚಿತ್ರಮಂದಿರಗಳು ಬಣಬಣ ಅಂತ ಇದ್ದಾವೆ. ಜೊತೆಯಲ್ಲಿ OTTಗಳು ಮೊಬೈಲ್ಗಳು ಇವೆಲ್ಲ ದೊಡ್ಡ ಗಲಾಟೆ ನಡೀತಾ ಇದೆ. ಇಷ್ಟೆಲ್ಲ ಆದರೂ ಕೂಡ ಸಿಂಗಲ್ ಥಿಯೇಟ್ರ್ಗಳಿಗೆ ಜೀವ ಇದೆ, ಸಿಂಗಲ್ ಥಿಯೇಟ್ರ್ಗಳ ಜೀವ ಇದೆ. ಅವುಗಳನ್ನ ಗಟ್ಟಿಗೊಳಿಸೋದಕ್ಕೆ ಈಗ ನಮ್ಮ ಸಮರ್ಥ ಅಂತ ಹೀರೋಗಳು ಅವರು ನಿರ್ಮಾಪಕರಿಗೆ ಅನುಕೂಲವಾಗೋ ಥರ ನಡ್ಕೊಳ್ಬೇಕು. ಪ್ರತಿಯೊಬ್ಬ ನಿರ್ಮಾಪಕನಿಗೆ ಅನುಕೂಲ ಆಗ್ಬೇಕು. ನೀನು ಸಿನಿಮಾ ಮಾಡು, ನಾನು ಸ್ವಲ್ಪ ಕಡಿಮೆ ದುಡ್ಡು ಕೊಡು, ಮೊದಲು ಸಿನಿಮಾ ರಿಲೀಸ್ ಮಾಡಬೇಕು. ಅಂಬರೀಷ್ ಅವ್ರು ಮಾಡ್ತಿರ್ಲಿಲ್ವೇ, ಶ್ರೀನಾಥ್ ಅವ್ರು ಮಾಡ್ತಿರ್ಲಿವೆ, ಅನಂತ್ ನಂಗೆ ಮಾಡ್ತಿರ್ಲಿವೆ, ಅವ್ರು ಏನು ಮಾಡೋರು, ಸಿನಿಮಾಗಳು ಬದಲಾಗಲಿ ಅನ್ನೋರು. ಎಲ್ಲ ಸಿನಿಮಾ ನಾನೇ ಮಾಡ್ತೀನಿ, ಎಲ್ಲ ದುಡ್ಡು ನನಗೇ ಬೇಕು, ಸಿನಿಮಾದಲ್ಲಿ ಯಾರೂ ಇರಬಾರ್ದು, ನಾನೇ ಇರ್ತೀನಿ ಅಂದರೆ ಥಿಯೇಟ್ರಲ್ಲಿ ಜನ ಎಲ್ಲಿರ್ತಾರೆ? ಆದ್ದರಿಂದ ಸಿನಿಮಾ ಅಂದರೆ ಅದು ಅಭಿರುಚಿಗಳ ದೊಡ್ಡ ಸಂಗಮ. ಅಲ್ಲಿ ಅಕ್ಕ, ಅಣ್ಣ, ತಂಗಿ, ಚಿಕ್ಕಪ್ಪ, ದೊಡ್ಡಪ್ಪ, ತಾತ, ಮುತ್ತಾತ ಎಲ್ಲರೂ ಸಿನಿಮಾದಲ್ಲಿ ಇರಬೇಕು. ಅದೊಂದಿದ್ರೆ ಆಗಲ್ಲ. ಅದರಿಂದ ಸ್ವಲ್ಪ ದಿವಸ ಈ ಕಾರ್ ಮೋಡ ಹೋಗುತ್ತೆ. ಕಪ್ಪನೆ ಮೋಡ ಕರಗಲೇಬೇಕು ಆಗಸದಿಂದ. ಕನ್ನಡ ಚಿತ್ರರಂಗ ಕರ್ನಾಟಕ, ಕನ್ನಡ ಭಾಷೆ, ಕನ್ನಡ ಭಾಷೆನಾ? ಓಕೆ, ಕನ್ನಡ ಭಾಷೆ, ಕನ್ನಡ ಭಾಷೆ. ಈಗ ಕರ್ನಾಟಕದಲ್ಲಿ ಕುವೆಂಪು ಬಗ್ಗೆ ಹೀನಾಮಾನವಾಗಿ ಮಾತಾಡ್ತಿದ್ದಾಗ
ಏನ್ ಮಾಡ್ತಿದ್ರಿ ಕನ್ನಡಿಗರೆಲ್ಲ ಸುಮ್ಮನೆ ಇದ್ರಲ್ವ? ಮುಂದುವರೆದು ಕನ್ನಡ ಭಾಷೆ ಇಲ್ಲಿ ಮುಖ್ಯವೇನಲ್ಲ ಶಿಕ್ಷಣದಲ್ಲಿ ಅಂತ ಹೇಳ್ತಿದ್ದಾಗ ಏನ್ ಮಾಡ್ತಿದ್ರಿ ನೀವೆಲ್ಲ ಸುಮ್ಮನೆ ಇದ್ರಿ? ಏನರ್ಥ ಅದು? ಒಂದೊಂದು ದಿವಸ ಕನ್ನಡಕ್ಕೆ ಇಲ್ಲಿ ಪ್ರಾಶಸ್ತ್ಯ ಇಲ್ಲದ ಹಾಗೆ ಮಾಡುವ ಹುನ್ನಾರಗಳಿದೆ. ಕನ್ನಡವನ್ನು ಕಟ್ಟಿದ ಕೈಗಳೇ ಕನ್ನಡದ ನಡುವನ್ನು ಮುರಿದಿವೆ. ಜ್ಞಾಪಕ ಇಟ್ಟಿರ್ತೀನಿ.